ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೆ ಇದ್ದರೆ ತನ್ನ ಪಕ್ಷವನ್ನು ಕಾಂಗ್ರೆಸ್ಸು ತಿಂದಾಕತ್ತೆ ಅನ್ನೋದು ಕುಮಾರಸ್ವಾಮಿಯವರ ಅನಿಸಿಕೆ ಒಂದು ರಾಜಕೀಯ ಪಕ್ಷಕ್ಕೆ ಇರಬೇಕಾದ ಒಂದು ವ್ಯಕ್ತಿತ್ವ ಜೆ ಡಿ ಎಸ್ಗೆ ಇಲ್ಲವೇ ಇಲ್ಲ ದೇವೇಗೌಡರ ಯಾವ ಗುಣವನ್ನು ಪ್ರಜ್ವಲ್ ಅಥವಾ ನಿಖಿಲ್ ಅವರಲ್ಲಿ ನೋಡೋಕ್ಕಾಗುತ್ತೆ ಈಗಾಗಲೇ ಕುಮಾರಸ್ವಾಮಿಯವರು ಆರ್ ಎಸ್ ಎಸ್ ಭಾಷೆಯನ್ನು ಅಂದರೆ ಅವರೇ ಹೇಳ್ತಾ ಇದ್ದಂಥ ಪೇಶ್ವೆ ಬ್ರಾಹ್ಮಣರ ಭಾಷೆಯನ್ನು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಜೆ ಡಿ ಎಸ್ಗೆ ಈಗ ಉಳಿದುಕೊಳ್ಳುವ ಅನಿವಾರ್ಯತೆ ಇರೋದು ನಿಜನೇ ಆದರೆ ದೀರ್ಘಾವಧಿಯಲ್ಲಿ ಇಡೀ ಪಕ್ಷನೇ ನಾಶ ಆಗುತ್ತೆ ಇದು ವಾಟ್ ಸ್ನೇಹಿತರೆ ನಮಸ್ಕಾರ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಕೊರಟಿದೆ ಇದು ಆ ಪಕ್ಷದ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ ಕರ್ನಾಟಕ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ ಅಂತ ಹೇಳೋರಿದ್ದಾರೆ ಆದರೆ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೇ ಇದ್ದರೆ ತನ್ನ ಪಕ್ಷವನ್ನು ಕಾಂಗ್ರೆಸ್ ತಿಂದಾಕತ್ತೆ ಅನ್ನೋದು ಕುಮಾರಸ್ವಾಮಿಯವರ ಅನಿಸಿಕೆ ಹಾಗಾಗಿ ಅವ್ರ ಪ್ರಕಾರ ಇದಕ್ಕೆ ಇದು ಅನಿವಾರ್ಯತೆ ಇತ್ತು ಪಕ್ಷವನ್ನು ಉಳಿಸ್ಕೊಳ್ಳೋಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತ ಅವ್ರು ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬೋದಾಗಿರೋದು ಜೆ ಡಿ ಎಸ್ ಪಕ್ಷ ಈಗ ಉಳಿದುಕೊಂಡ್ರು ನಿಮ್ಮ ಈ ಕ್ರಮದಿಂದ ಮುಂದಕ್ಕೆ ಪೂರ್ತಿ ಮುಳುಗೋಗುತ್ತೆ ಅನ್ನೋದು ಯಾಕಂದರೆ ಕರ್ನಾಟಕದ ಜನ ಅಥವಾ ರಾಜಕಾರಣದಲ್ಲಿ ಆಸಕ್ತಿ ಇದ್ದವರು ಗಮನಿಸಿ ಹೇಳ್ತಾ ಇರೋ ಒಂದು ಅಂಶವನ್ನು ಕುಮಾರಸ್ವಾಮಿಯವರು ಗಮನಿಸ್ದಂಗೆ ಕಾಣಲ್ಲ ಅದೇನಂದರೆ ಒಂದು ರಾಜಕೀಯ ಪಕ್ಷಕ್ಕೆ ಇರಬೇಕಾದಂಥ ವ್ಯಕ್ತಿತ್ವ ಅದು ಜೆ ಡಿ ಎಸ್ಗೆ ಇಲ್ಲವೇ ಇಲ್ಲ ಅದೇನೇ ಜೆ ಡಿ ಎಸ್ ಕರಗೋಗೋದಕ್ಕೆ ಇವತ್ತಿನ ಅವರ ಸೋಲಿಗೆ ಕಾರಣ ಆಗ್ತಿದೆ ಅನ್ನೋದು ಅವರು ಅರ್ಥ ಮಾಡ್ಕೊಂಡಂಗಿಲ್ಲ ಆದರೂ ಕರ್ನಾಟಕಕ್ಕೆ ಒಂದು ಮೂರನೇ ರಾಜಕೀಯ ಶಕ್ತಿ ಅಗತ್ಯ ಇದೆ ಮತ್ತು ಅಂಥ ಮೂರನೇ ಶಕ್ತಿಗೆ ಒಂದು ಸ್ಥಾನ ಒಂದು ಪಾತ್ರ ಕರ್ನಾಟಕದಲ್ಲಿದೆ ಆದರೆ ಈಗ ಜೆ ಡಿ ಎಸ್ ಎರಡನೇ ಶಕ್ತಿಯ ಜೊತೆಗೆ ಹೋಗಿ ತಾನು ಮೂರನೇ ಶಕ್ತಿಯಾಗಿ ನಿರ್ವಹಿಸ್ಬೋದಾಗಿರುವಂಥ ಪಾತ್ರವನ್ನು ಕಳ್ಕೊಳ್ತಾ ಇದೆ ಜೆ ಡಿ ಎಸ್ ಕರಗೋಗೋದಕ್ಕೆ ಅದರ ಸೋಲಿಗೆ ಅದಕ್ಕಿರುವಂಥ ವ್ಯಕ್ತಿತ್ವದ ಕೊರತೆ ಕಾರಣ ಅಂತ ಏನು ಹೇಳಿದೆ ಅದು ಏನು ಅಂತ ಮೊದಲಿಗೆ ನೋಡೋಣ ಈ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಭಾಳ ಹೀನಾಯವಾದ ಸೋಲನ್ನು ಕಾಣ್ತು ನಾವು ಇದಿನಾ ಡಾಟ್ ಕಾಮ್ ಸರ್ವೆ ಮಾಡಿದಾಗಲೇ ಇದು ಸ್ಪಷ್ಟ ಆಗಿತ್ತು ಜೆ ಡಿ ಎಸ್ ಹತ್ತೊಂಬತ್ತರಿಂದ ಇಪ್ಪತ್ತೈದು ಸ್ಥಾನ ಪಡ್ಕೊಳ್ಬೋದು ಅಂತ ನಾವು ಹೇಳಿದಾಗ ಕುಮಾರಸ್ವಾಮಿಯವರು ಇಂತಹ ಎಲ್ಲ ಸರ್ವೆಗಳನ್ನು ವ್ಯಂಗ್ಯ ಮಾಡಿದರು ಪ್ರೀಪೋಲ್ ಸರ್ವೇನಲ್ಲಿ ಜೆ ಡಿ ಎಸ್ಸು ಮೂವತ್ತು ಮೂವತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ತೋರಿಸ್ತಾ ಇದ್ದಾರೆ ಮಾಡಿಸ್ಕೊಳ್ಳೋದು ಆದರೆ ಈ ಸೋಲು ನಿಚ್ಚಳವಾಗಿತ್ತು ಕುಟುಂಬ ರಾಜಕಾರಣದ ಜೊತೆಗೆ ಇನ್ನೂ ಕೆಲವಾರು ಕಾರಣಗಳು ಇದಕ್ಕಿದ್ವು ಭಾಳ ಮುಖ್ಯವಾಗಿ ಒಂದು ರಾಜಕೀಯ ಪಕ್ಷವಾಗಿ ಜೆ ಡಿ ಎಸ್ನ ಅಸ್ತಿತ್ವದ ತಳಹದಿನೇ ಅತ್ಯಂತ ದುರ್ಬಲ ಆಗಿತ್ತು ಅದರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗದೇ ಇರೋಷ್ಟು ವೈರುಧ್ಯಗಳು ಅದರೊಳಗಡೆ ತುಂಬಿಕೊಂಡಿದೆ ಮುಖ್ಯವಾಗಿ ಅಲ್ಲಿ ನಾಲ್ಕು ಸಂಗತಿಗಳನ್ನು ಇಲ್ಲಿ ನೋಡೋಣ ಮೊದಲನೇದು ತನ್ನ ಹೆಸರಿನಲ್ಲೇ ಜಾತ್ಯತೀತ ಅಂತ ಇರುವ ಈ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಜಾತ್ಯತೀತತೆ ಕುರಿತಾಗಿರೋ ನಿಲುವೇನು ಅಂತಲೇ ಗೊತ್ತಾಗ್ತಾ ಇಲ್ಲ ಚುನಾವಣೆಗೆ ಮುಂಚೆ ಬಿ ಜೆ ಪಿಯನ್ನು ಪೇಶ್ವೆ ಬ್ರಾಹ್ಮಣರ ಪಕ್ಷ ಅನ್ನುವಂಥ ಒಂದು ಹೊಸ ನಾಮಕರಣ ಮಾಡಿ ಭಾಳ ವಿನೂತನವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಿ ಜೆ ಪಿಯನ್ನು ಕುಮಾರಸ್ವಾಮಿಯವರು ಎಕ್ಸ್ಪೋಸ್ ಮಾಡಿದರು ಆರ್ ಎಸ್ ಅನ್ನು ಕುಮಾರಸ್ವಾಮಿ ನೇರ ನೇರ ಎದುರಾಕೊಂಡಿದ್ದ ರೀತಿ ತುಂಬ ಜನಕ್ಕೆ ಆಶ್ಚರ್ಯ ಹುಟ್ಟಿಸಿತ್ತು ಆದರೆ ಅದೇ ಕುಮಾರಸ್ವಾಮಿಯವರು ಸಲೀಸಾಗಿ ಬಿ ಜೆ ಪಿ ಜೊತೆಗೆ ಹೋಗಿಬಿಡ್ಬೋದು ಅನ್ನೋಂಥ ಅನುಮಾನ ಎಲ್ಲ ಕಾಲಕ್ಕೂ ಯಾಕಿತ್ತು ಅದನ್ನು ಕುಮಾರಸ್ವಾಮಿಯವರು ಇವತ್ತು ಪ್ರೂವ್ ಇದ್ದಾರೆ ಎರಡು ಸಾವಿರದ ಆರರಲ್ಲಿ ಅವರು ಕೇಳ್ದಂಗೆ ಜಾತ್ಯತೀತತೆ ಅಂದರೆ ಏನು ರೀ ಅಂತ ಇನ್ನೊಂದು ಸರಿ ಕೇಳಲ್ಲ ಅನ್ನೋ ನಂಬಿಕೆ ಯಾರಿಗೂ ಇರಲಿಲ್ಲ ಜಾತ್ಯತೀತತೆ ಅನ್ನೋದು ಒಂದು ತಮ್ಮ ನಂಬಿಕೆಯ ಸಿದ್ಧಾಂತ ಅನ್ನೋದಕ್ಕಿಂತ ಮುಸ್ಲಿಮರು ಓಟ ಹಾಕೋದಾದರೆ ನಾನು ಜಾತ್ಯತೀತ ಇಲ್ಲದೇ ಇದ್ದರೆ ಇಲ್ಲ ಅನ್ನೋ ಥರ ಕುಮಾರಸ್ವಾಮಿ ನಡ್ಕೋತಾ ಇದ್ದಾರೆ ಈ ರೀತಿ ಯಾರಾದರೂ ಹೇಳೋದಾದರೆ ಅಂಥ ಒಂದು ಪಕ್ಷಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಇಲ್ಲ ಅಂತಲೇ ಅರ್ಥ ಹಾಗಾದರೆ ಜಾತ್ಯತೀತ ಆಗಿದ್ದರೆ ಅದಕ್ಕೊಂದು ವ್ಯಕ್ತಿತ್ವ ಇದೆ ಇಲ್ಲ ಅಂದರೆ ವ್ಯಕ್ತಿತ್ವ ಇಲ್ಲ ಅಂತನಾ ಹಾಗೇನಲ್ಲ ಭಾರತದ ರಾಜಕಾರಣದಲ್ಲಿ ರಾಜಕೀಯ ಪಕ್ಷವಾಗಿ ಬೆಳೆಯೋದಕ್ಕೆ ಜಾತ್ಯತೀತ ಆಗಿರೋದು ಕಡ್ಡಾಯ ಏನಲ್ಲ ದೇಶದ ಅತಿ ದೊಡ್ಡ ಪಕ್ಷ ಬಿ ಜೆ ಪಿ ಜಾತ್ಯತೀತ ಅಲ್ಲ ಬದಲಿಗೆ ಅದು ಜಾತ್ಯಾತೀತ ಅಂತ ಹೇಳ್ಕೊಳ್ಳೋರ್ನ ವ್ಯಂಗ್ಯ ಮಾಡುತ್ತೆ ಆದರೆ ಅದರ ವ್ಯಕ್ತಿತ್ವನೇ ಅದು ಅದು ಆ್ಯಂಟಿ ಸೆಕ್ಯುಲರ್ ಆದರೆ ಇದರ ಬಗ್ಗೆ ಜೆ ಡಿ ಎಸ್ಸಿನ ನಿಲುವೇನು ಅದರ ಹೆಸರಲ್ಲೇ ಜಾತ್ಯಾತೀತತೆ ಅಂತ ಇದ್ದು ನೀವು ಬಿ ಜೆ ಪಿ ಜೊತೆಗೆ ಹೋಗೋದ್ರಲ್ಲಿ ಏನಿದೆ ಅದರಲ್ಲಿ ಸಮಸ್ಯೆ ಇದೆ ಎಲೆಕ್ಷನ್ನ ಮುಂಚೆ ನೀವು ಬಿ ಜೆ ಪಿ ಸಿದ್ಧಾಂತಕ್ಕೆ ಸಿಕ್ಕಾಪಟ್ಟೆ ವಿರೋಧಿ ಆದರೆ ಈಗ ಮುಸ್ಲಿಮರು ಓಟ್ ಹಾಕಲಿಲ್ಲ ಅಂತ ಬಿ ಜೆ ಪಿ ಸಿದ್ಧಾಂತ ಓಕೆ ಅಂತಂದುಬಿಟ್ರೆ ಅದು ಸಮಸ್ಯೆ ಇನ್ನು ಎರಡನೇದು ಜೆ ಡಿ ಎಸ್ಗೆ ಇರ್ತಕ್ಕಂಥ ಒಂದು ವರ್ಗ ನೆಲೆ ಏನು ಅದರ ಸೋಷಿಯಲ್ ಬೇಸ್ ಏನು ಅಂತ ಅದನ್ನು ರೈತರ ಪಕ್ಷ ಅಂತ ಮೊದಲು ಮೊದಲಿಗೆ ಹೇಳಲಾಗ್ತಿತ್ತು ಆದರೆ ರೈತರ ಪಕ್ಷ ಅಂತ ತನ್ನನ್ನು ಬಿಂಬಿಸಿಕೊಳ್ಳ ಬಯಸುವ ಜೆ ಡಿ ಎಸ್ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರೋದಕ್ಕೆ ವಿಧಾನ ಪರಿಷತ್ತಲ್ಲಿ ಓಟ್ ಆಗ್ತು ಆಯಿತು ಆಗೇನೋ ಒಂದು ಒತ್ತಡ ಇತ್ತು ಅಂದ್ಕೊಂಡ್ರೆ ಈಗ ರೈತ ವಿರೋಧಿ ಕಾಯ್ದೆಯನ್ನು ಹಿಂದಕ್ಕೆ ಪಡೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ತಂದರೆ ಮತ್ತೆ ಜೆ ಡಿ ಎಸ್ ರೈತ ವಿರೋಧಿ ಕಾಯ್ದೆ ಪರವಾಗಿ ನಿಂತ್ಕೊಳ್ತು ಅಂದರೆ ರೈತರ ಪಕ್ಷ ಅಂತ ಅನ್ನೋದಕ್ಕೆ ಇರಬೇಕಾಗಿರುವಂಥ ಬೇಸಿಕ್ ಕ್ಯಾರೆಕ್ಟರ್ ಏನು ಅನ್ನೋದ್ರ ಬಗ್ಗೆ ಜೆ ಡಿ ಎಸ್ಗೆ ಸ್ಪಷ್ಟತೆ ಇದ್ದಂಗೆ ಕಾಣೋದಿಲ್ಲ ಈಗ ಜಾತಿ ಐಡೆಂಟಿಟಿ ಹೊರತಾಗಿ ಜೆ ಡಿ ಎಸ್ ಬೇರೆ ಯಾರ ಪಕ್ಷ ದಲಿತರ ಪಕ್ಷನ ಶೋಷಿತ ಸಮುದಾಯಗಳ ಪಕ್ಷನ ನಗರ ಕೇಂದ್ರಿತನ ಮಧ್ಯಮ ವರ್ಗದ ಇದು ಯಾವುದೂ ಅಲ್ಲ ಇದು ಜೆ ಡಿ ಎಸ್ನ ಎರಡನೇ ಸಮಸ್ಯೆ ಮೂರನೇದು ಈ ಜಾತಿ ಐಡೆಂಟಿಟಿನೇ ಜೆ ಡಿ ಎಸ್ಗೆ ಒಕ್ಕಲಿಗರ ಪಕ್ಷ ಅನ್ನುವಂಥ ಹಣೆಪಟ್ಟಿ ಮುಂಚೆನೂ ಇತ್ತು ಈಗಲೂ ಇದೆ ಆದರೆ ಒಕ್ಕಲಿಗರಲ್ಲಿ ಈ ಪಕ್ಷದ ಕುರಿತು ತೀವ್ರ ಅಸಮಾಧಾನ ಇರೋರು ಸಾಕಷ್ಟು ಜನ ಇದ್ದಾರೆ ಮೊನ್ನೆ ಎಲೆಕ್ಷನಲ್ಲಿ ಒಕ್ಕಲಿಗರ ಶೇಕಡ ಐವತ್ತರಷ್ಟು ಓಟನ್ನು ಅಥವಾ ಶೇಕಡ ನಲವತ್ತರಷ್ಟು ಓಟನ್ನು ಜೆ ಡಿ ಎಸ್ ಪಡೆದುಕೊಳ್ಳಿಲ್ಲ ಒಕ್ಕಲಿಗರ ಜೊತೆಗೆ ಇನ್ನು ಯಾವ ಸಮುದಾಯವನ್ನು ಜೆ ಡಿ ಎಸ್ ತನ್ನ ಬೇಸ್ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯೇ ಇಲ್ಲ ಸಿದ್ದರಾಮಯ್ಯವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ತಿಪ್ಪಣ್ಣವ್ರನ್ನ ಗೊಲ್ಲ ಸಮುದಾಯಕ್ಕೆ ಸೇರಿದ ಎ ಕೃಷ್ಣಪ್ಪನವ್ರನ್ನ ಕುರುಬ ಸಮುದಾಯಕ್ಕೆ ಸೇರಿದ ಎಚ್ ವಿಶ್ವನಾಥ್ ಅವರನ್ನು ದಲಿತ ಸಮುದಾಯಕ್ಕೆ ಸೇರಿದ ಎಚ್ ಕೆ ಕುಮಾರಸ್ವಾಮಿಯವ್ರನ್ನ ಮತ್ತು ಕಡೆಯದಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಸಿ ಎಂ ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು ಆದರೆ ಅವರಲ್ಲಿ ಯಾರೂ ಸ್ವತಂತ್ರ ನಿರ್ಧಾರ ತಗೊಳ್ಳೋದಾಗಲಿ ತಮ್ಮದೇ ಸ್ವತಂತ್ರ ವರ್ಚಸ್ಸು ಬೆಳೆಸ್ಕೊಳ್ಳೋದಕ್ಕಾಗಲಿ ಸಾಧ್ಯವೇ ಇರಲಿಲ್ಲ ಕುಮಾರಸ್ವಾಮಿಯವರೇ ಅದರ ದೊಡ್ಡ ಲೀಡ್ರು ಅದು ಓಕೆ ಆದರೆ ಅಧ್ಯಕ್ಷ ಅನ್ನೋರು ಲೆಕ್ಕಕ್ಕೇ ಇಲ್ಲ ಹೀಗೆ ನಾಮಕಾವಸ್ಥೆ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಯಾವುದೂ ಕೂಡ ಒಂದು ಜಾತಿ ಸಮುದಾಯದ ಬೇಸನ್ನು ತಂದುಕೊಡೋ ರೀತಿಯಲ್ಲಿ ಜೆ ಡಿ ಎಸ್ಗೆ ಫಲ ಕೊಡಲಿಲ್ಲ ನಾಲ್ಕನೇ ಸಮಸ್ಯೆ ಪ್ರಾದೇಶಿಕ ಪಕ್ಷದ ವಿಚಾರಕ್ಕೆ ಸಂಬಂಧಿಸಿದ್ದು ಒಂದೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋ ಏಕೈಕ ಕಾರಣಕ್ಕೆ ಯಾವ ಪಕ್ಷ ಕೂಡ ಪ್ರಾದೇಶಿಕ ರಾಜಕಾರಣ ಮಾಡೋ ಪಕ್ಷ ಅಂತ ಆಗೋದಿಲ್ಲ ಜೆ ಡಿ ಎಸ್ಗೆ ಸರಿಯಾಗಿ ಹೊಂದಿಕೊಳ್ಳೋ ವ್ಯಾಖ್ಯಾನ ಅಂದರೆ ಇದು ಅವಾಗವಾಗ ಪ್ರಾದೇಶಿಕ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾತುಗಳನ್ನು ಜೆ ಡಿ ಎಸ್ ನಾಯಕರು ಆಡ್ತಾರೆ ಆದರೆ ಇದು ಪ್ರಾದೇಶಿಕ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯುವಂಥ ಪಕ್ಷ ಅಂತ ಕರ್ನಾಟಕ ಜನರಿಗೆ ಅನಿಸ್ಲೇ ಇಲ್ಲ ಹಾಗೆ ನೋಡಿದ್ರೆ ಒಕ್ಕೂಟ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಬಲವಾಗಿ ಎದುರಿಸೋ ಕೆಲಸವನ್ನು ಜೆ ಡಿ ಎಸ್ ಯಾವತ್ತೂ ಮಾಡಲಿಲ್ಲ ಈಗ ಇಡೀ ದೇಶದಲ್ಲಿ ಮೋದಿ ಅಮಿತ್ ಶಾ ರಾಜ್ಯಗಳ ಅಧಿಕಾರ ನುಂಗ್ತಾ ಇದ್ದಾರೆ ಅನ್ನುವಂಥ ಮಾತು ಎದ್ದಿರಬೇಕಾದ್ರೆ ಇವರು ಜೆ ಡಿ ಎಸ್ಸು ಅದ್ರ ಜೊತೆಗೇನೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಈ ಪ್ರಾದೇಶಿಕ ಅಸ್ತಿತ್ವದ ಪ್ರಶ್ನೆನೇ ಅರ್ಥ ಆಗೋದಿಲ್ಲ ಈ ಜೆ ಡಿ ಎಸ್ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗದೇ ಇಲ್ಲ ಅನ್ನೋದಕ್ಕೆ ಇಷ್ಟೇ ಅಲ್ಲ ಇನ್ನೂ ಹಲವಾರು ಕಾರಣಗಳಿವೆ ಅದನ್ನೆಲ್ಲ ನಾವು ವಿವರಿಸ್ಬೋದು ಆದರೆ ಜೆ ಡಿ ಎಸ್ಗೆ ಇದು ಇವೆಲ್ಲವೂ ಆಗುವ ಅವಕಾಶ ಇತ್ತು ವಾಸ್ತವದಲ್ಲಿ ಅಂದರೆ ಪ್ರಾದೇಶಿಕ ಪಕ್ಷ ರೈತರ ಪಕ್ಷ ಕನ್ನಡದ ಅಸ್ಮಿತೆಯನ್ನು ಎತ್ತಿಡಿಯುವ ಪಕ್ಷ ಇವೆಲ್ಲವೂ ಆಗ್ಬೋದಾದಂಥ ಅವಕಾಶ ಅದಕ್ಕಿತ್ತು ಕುಮಾರಸ್ವಾಮಿಯವರಿಗಿದ್ದಂಥ ಜನಪ್ರಿಯತೆ ಅಂದರೆ ಅವರು ಮೊದಲನೇ ಅವಧಿಯಲ್ಲಿ ಸಿ ಎಮ್ ಆಗಿದ್ದಾಗ ಬಂದಿದ್ದಂಥ ಜನಪ್ರಿಯತೆ ಆಧಾರದ ಮೇಲೆ ವಿನೂತನವಾದಂಥ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಕರ್ನಾಟಕ ಬ್ರ್ಯಾಂಡನ್ನು ಸಮರ್ಥವಾಗಿ ಸ್ಥಾಪಿಸೋ ಪಕ್ಷವಾಗಿ ಕೆಲಸ ಮಾಡೋ ಸಾಧ್ಯತೆ ಜೆ ಡಿ ಎಸ್ಗೆ ಇತ್ತು ಆದರೆ ಅದೊಂದನ್ನು ಅವರು ಯೋಚನೆ ಮಾಡ್ದಂಗೆ ಕಾಣೋದಿಲ್ಲ ಭಾಳ ಜನ ಜೆ ಡಿ ಎಸ್ಗೆ ಕುಟುಂಬ ರಾಜಕಾರಣವೇ ಸಮಸ್ಯೆ ಅಂತ ಅಂತಾರೆ ಕುಟುಂಬ ರಾಜಕಾರಣ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪಕ್ಷಗಳಲ್ಲೂ ಇದೆ ಒಂದು ರೀತಿಯಲ್ಲಿ ಅದು ಭಾರತದ ರಾಜಕಾರಣದ ಅವಿಭಾಜ್ಯ ಅಂಗ ಆಗೋಗಿದೆ ಆದರೆ ಅದನ್ನು ಜೆ ಡಿ ಎಸ್ ಅನುಸರಿಸ್ಕೊಂಡು ಬಂದಿರುವಂಥ ರೀತಿ ಭಾಳ ವಿಚಿತ್ರವಾಗಿದೆ ಈಗ ಡಿ ಎಮ್ ಕೆ ಅಂತ ಪಕ್ಷದಲ್ಲೂ ಕುಟುಂಬದಿಂದ ಹೊರತಾದ ನಾಯಕರುಗಳು ಬೇಕಾದಷ್ಟು ಜನ ಇದ್ದಾರೆ ಆದರೆ ಜೆ ಡಿ ಎಸ್ನಲ್ಲಿ ಅಂಥ ಯಾವ ಸಾಧ್ಯತೆಯೂ ಇಲ್ಲ ಈ ಚುನಾವಣೆಯೇ ನೋಡಿದ್ರೆ ಇದು ಜೆ ಡಿ ಎಸ್ನ ಕುಟುಂಬ ರಾಜಕಾರಣದ ವಿರುದ್ಧದ ತೀರ್ಪಿನ ರೀತಿ ಕಾಣುತ್ತೆ ಈಗ ನೀವು ಬೆಂಗಳೂರಿಂದ ಹೊರಟ್ರೆ ಮೊದಲು ಸಿಗೋದು ರಾಮನಗರ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟು ಅವರು ಸೋತರು ಅದರ ನಂತರ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಂಥ ಚನ್ನಪಟ್ನ ಅಲ್ಲಿ ಅವರು ಹಿಂದಿನ ಸರಿಗಿಂತ ಕಡಿಮೆ ಅಂತರದಿಂದ ಗೆದ್ದರು ಅದರ ಮುಂದಿನ ಕ್ಷೇತ್ರ ಚನ್ನಪಟ್ಟದ ಪಕ್ಕದಲ್ಲಿ ಮದ್ದೂರು ಅಲ್ಲಿ ಸ್ಪರ್ಧೆ ಮಾಡಿದ್ದು ದೇವೇಗೌಡರು ಬೀಗರಾದಂಥ ಡಿ ಸಿ ತಮ್ಮಣ್ಣನವರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಐವತ್ನಾಲ್ಕು ಸಾವಿರ ಅಂತರದಲ್ಲಿ ಗೆದ್ದಿದ್ದರು ಈ ಸಾರಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋತರು ಇನ್ನು ಹೊಳೆ ನರಸೀಪುರ ನೀವು ನೋಡಿದ್ರು ಕೂಡ ಅಲ್ಲಿ ಯಾವತ್ತೂ ಅಜೇಯರಾಗಿದ್ದಂಥ ಎಚ್ ಡಿ ಅವರು ಹಿಂದಿನ ಸಾರಿ ನಲವತ್ನಾಲ್ಕು ಸಾವಿರ ಅಂತರದಿಂದ ಗೆದ್ದಿದ್ದವರು ಈ ಸಾರಿ ಮೂರು ಸಾವಿರದ ನೂರೈವತ್ತೆರಡು ಮತಗಳಿಂದ ಅಷ್ಟೇ ಗೆದ್ದರು ಹೊಳೆ ನರಸೀಪುರದ ಪಕ್ಕ ಶ್ರವಣ ಬೆಳಗೊಳ ಇದೆ ಶ್ರವಣ ಬೆಳಗೊಳದಲ್ಲೂ ಕೂಡ ಇವರು ಕುಟುಂಬದವರೇ ಸಿ ಎನ್ ಬಾಲಕೃಷ್ಣ ಅವರಿಗೆ ಎದುರಾಳಿಗಳೇ ಇಲ್ಲ ಅನ್ನೋ ಥರ ಇತ್ತು ಎಲೆಕ್ಷನ್ಗೆ ಮುಂಚೆ ಹೋದ ಸರಿ ಐವತ್ತ್ಮೂರು ಸಾವಿರ ಮತಗಳಿಂದ ಗೆದ್ದಿದ್ದರು ಈ ಸಾರಿ ಅವರು ಆರು ಸಾವಿರದಿಂದ ಗೆಲ್ಲೋಕ್ಕೆ ಒದ್ದಾಡಿದ್ರು ಇದನ್ನು ದೇವೇಗೌಡರ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕಿತ್ತು ಕುಟುಂಬದ ಸದಸ್ಯರೇ ಎಲ್ಲ ಕಡೆ ನಿಲ್ಲೋದಕ್ಕೆ ಒಕ್ಕಲಿಗರಿಂದನೂ ಒಪ್ಪಿಗೆ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಏನಾಯಿತು ಲೋಕಸಭಾ ಚುನಾವಣೆಯಲ್ಲಿ ಅದಾಗುತ್ತೆ ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಸೋತರು ಎಂಟಕ್ಕೆ ಎಂಟು ಜೆ ಡಿ ಎಸ್ ಶಾಸಕರೇ ಇದ್ದಂಥ ಅವರಲ್ಲಿ ಮೂರು ಜನ ಮಿನಿಸ್ಟರ್ ಆಗಿದ್ದಂಥ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯ ಮಗನಾಗಿ ಅವರು ಸೋತಿದ್ದರು ಹಾಗಾದರೆ ಪ್ರಶ್ನೆ ಬರುತ್ತೆ ಆದರೆ ತಮಿಳ್ನಾಡಲ್ಲಿ ಈ ರೀತಿಯಲ್ಲಿಲ್ವಾ ಡಿ ಎಮ್ ಕೆ ಶಿವಸೇನೆ ಆರ್ ಜೆ ಡಿ ನ್ಯಾಷನಲ್ ಕಾಂಗ್ರೆಸ್ಸು ಈ ಎಲ್ಲ ಪಕ್ಷಗಳಲ್ಲೂ ಕೂಡ ಒಂದೇ ಕುಟುಂಬಕ್ಕೆ ಸೇರಿದವರು ಎರಡು ಮತ್ತು ಮೂರನೇ ತಲೆಮಾರಿನ ಕುಡಿಗಳ ತನಕ ಇದ್ದಾರೆ ರಾಜಕಾರಣದಲ್ಲಿ ಸ್ವತಃ ಕಾಂಗ್ರೆಸ್ನಲ್ಲಿ ನಾಲ್ಕನೇ ತಲೆಮಾರು ನಾಯಕತ್ವದಲ್ಲಿದೆ ಸ್ವಜನ ಪಕ್ಷಪಾತ ಇದೆ ಭ್ರಷ್ಟಾಚಾರ ಇದೆ ಪಕ್ಷದೊಳಗಡೆ ಸರ್ವಾಧಿಕಾರ ಇದೆ ಇವೆಲ್ಲವೂ ಕೂಡ ಇದೆ ಮತ್ತು ಇವೆಲ್ಲ ಭಾರತದ ಪ್ರಜಾಪ್ರಭುತ್ವದ ಭಾರತದ ರಾಜಕಾರಣದ ಭಾಳ ದೊಡ್ಡ ಸಮಸ್ಯೆಗಳಿವೆ ಆದರೆ ಜನ ಅದನ್ನು ಸಮಸ್ಯೆ ಅಂತ ಅಂದ್ಕೊಳ್ದೇ ಇರೋದಕ್ಕೆ ಕಾರಣ ಆ ಪಕ್ಷದ ಅವರೆಲ್ಲರೂ ಕೂಡ ಅದರ ಎರಡು ಮೂರು ನಾಲ್ಕನೇ ತಲೆಮಾರಿನವರು ಆ ಪಕ್ಷದ ಯಾವುದೋ ತತ್ವಗಳ ಜೊತೆಗೆ ಅದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ಅದರ ಜೊತೆಗೆ ಸಮೀಕರಿಸ್ಕೊಂಡಿದ್ದಾರೆ ಈಗ ಚೌಧರಿ ಚರಣ್ ಸಿಂಗ್ರಷ್ಟೇ ಅಲ್ಲದೇ ಇದ್ರೂ ಕೂಡ ಲೋಕದಳಕ್ಕೆ ಇವತ್ತೂ ಕೂಡ ರೈತರ ಛಾಪಿದೆ ರಾಕೇಶ್ ಟಿಕಾಯತ್ ಅವರಿಗೆ ಡೆಲ್ಲಿ ಬಾರ್ಡ್ರಲ್ಲಿ ಅವರಿಗೆ ಅವಮಾನ ಆಯಿತು ಅನ್ನೋಂಥ ವರ್ತಮಾನ ಬಂದ ಕೆಲವೇ ಗಂಟೆಗಳಲ್ಲಿ ಅಲ್ಲಿಗೆ ಅಜಿತ್ ಸಿಂಗ್ ಮಗ ಜಯಂತ್ ಚೌಧರಿ ಹೋಗ್ತಾರೆ ಡಿ ಎಮ್ ಕೇಯ ಹೊಸ ತಲೆಮಾರಿನ ಕುಡಿ ಕೂಡ ದ್ರಾವಿಡ ರಾಜಕಾರಣದ ಜೊತೆಗೆ ಗುರುತಿಸ್ಕೊಳ್ತಾರೆ ತೇಜಸ್ವಿ ಯಾದವ್ ಲಲ್ಲು ಪ್ರಸಾದ್ ಯಾದವರ ಮುಂದುವರಿಕೆ ಥರ ಕಾಣ್ತಾರೆ ಆದರೆ ದೇವೇಗೌಡರ ಯಾವ ಗುಣದ ಲವಲೇಶವನ್ನು ನಿಖಿಲ್ ಅಥವಾ ಪ್ರಜ್ವಲ್ಗೆ ಆರೋಪಿಸ್ಬೋದು ಅಂತನ್ನೋದು ಒಂದು ಹೊಳೆಯದೇ ಇಲ್ಲ ಇದು ಸಮಸ್ಯೆ ಇರೋದು ಅಂದರೆ ಒಂದು ಕಡೆ ಪಕ್ಷಕ್ಕೂ ವ್ಯಕ್ತಿತ್ವದ ಕೊರತೆ ಇದೆ ಇನ್ನೊಂದು ಕಡೆ ಪಕ್ಷದೊಳಗಿನ ನಾಯಕರಿಗೂ ಅದರ ಕೊರತೆ ಇದೆ ಇದೇ ಜೆ ಡಿ ಎಸ್ನ ಅಸಲಿ ಸಮಸ್ಯೆ ಇಷ್ಟೆಲ್ಲ ಆದ ಮೇಲೂ ಕೂಡ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ಗೆ ಒಂದು ಪಾತ್ರ ಇತ್ತು ಮತ್ತು ಬಹುಶಃ ಈಗಲೂ ಇದೆ ದೇವೇಗೌಡರಿಗಿಂತ ಭಿನ್ನವಾದ ರಾಜಕಾರಣದಿಂದ ತನ್ನದೇ ಆದ ಜನಪ್ರಿಯತೆಯನ್ನು ಕಳಿಸ್ಕೊಂಡಿದ್ದ ಕುಮಾರಸ್ವಾಮಿಯವ್ರಿಗೂ ಕೂಡ ಆ ಸಾಧ್ಯತೆ ಇತ್ತು ಅಂಥ ಸಾಧ್ಯತೆಗಳನ್ನು ಬಳಸಿಕೊಳ್ಳೋದಕ್ಕೆ ಜೆ ಡಿ ಎಸ್ ಗಂಭೀರ ಪ್ರಯತ್ನವನ್ನು ಹಾಕದಂಗೆ ಕಾಣೋದಿಲ್ಲ ಹೀಗಾಗಿ ಒಂದು ರಾಜಕೀಯ ಪಕ್ಷಕ್ಕಿರಬೇಕಾಗಿರುವಂಥ ಮೂಲಭೂತ ಬುನಾದಿಯೇ ಜೆ ಡಿ ಎಸ್ ವಿಚಾರದಲ್ಲಿ ದುರ್ಬಲ ಆಗೋದಕ್ಕೆ ಶುರುವಾಗಿ ಭಾಳ ದಿನ ಆಯಿತು ಈ ಮೂಲ ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ಸೇ ತನ್ನ ಶತ್ರು ಅಂತ ಜೆ ಡಿ ಎಸ್ ಭಾವಿಸಿದೆ ವಾಸ್ತವ ಏನೆಂದರೆ ಜೆ ಡಿ ಎಸ್ನ ಬೇಸನ್ನು ತಿಂದಾಗ್ತಾ ಇರೋದು ಬಿ ಜೆ ಪಿ ಮೊನ್ನೆ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಉತ್ತರ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಮಲೆನಾಡಲ್ಲಿ ಮಧ್ಯ ಕರ್ನಾಟಕದಲ್ಲಿ ಎಲ್ಲ ಕಡೆ ವೋಟ್ ಕಡಿಮೆ ಆಯಿತು ಆದರೂ ಅವರ ಓವರ್ ಆಲ್ ವೋಟು ಇಡೀ ರಾಜ್ಯದಲ್ಲಿ ಅದರ ಮತಗಳಿಕೆ ಅಷ್ಟೇ ಇದ್ದಿದ್ದು ಯಾಕೆ ಅಂದರೆ ಜೆ ಡಿ ಎಸ್ ಬೆಲ್ಟಲ್ಲಿ ಅದರ ಮತಗಳಿಕೆ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಏನೇ ಆಗಲಿ ಜೆ ಡಿ ಎಸ್ನ ಮುಗಿಸೇ ತಿರಬೇಕು ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಈ ಸಾರಿ ದಕ್ಷಿಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತು ಎಲ್ಲ ನೀವು ಎಲೆಕ್ಷನ್ ಡೇಟಾ ಪೂರ್ತಿ ನೋಡಿದ್ರೆ ಅದು ಅರ್ಥ ಆಗುತ್ತೆ ಯಾಕಂದರೆ ಬಿ ಜೆ ಪಿಗೆ ದಕ್ಷಿಣ ಬ ಕರ್ನಾಟಕದಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸ್ಕೊಳ್ದೇ ಇದ್ದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋಕ್ಕೆ ಯಾವತ್ತೂ ಆಗೋದಿಲ್ಲ ಆದರೆ ಚುನಾವಣೆ ಆದಮೇಲೆ ಬಿ ಜೆ ಪಿ ಒಳಗಿರುವಂಥ ಸಮಸ್ಯೆಗಳ ಕಾರಣಕ್ಕೆ ಜೊತೆಗೆ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅದು ಜೆ ಡಿ ಎಸ್ ಜೊತೆಗೆ ಕೈ ಜೋಡಿಸೋಣ ಅಂತ ತೀರ್ಮಾನ ಮಾಡಿದೆ ಆದರೆ ಜೆ ಡಿ ಎಸ್ ಅಂತ ಒಂದು ಪಕ್ಷ ಇರೋ ತನಕ ಬಿ ಜೆ ಪಿಗೆ ಲಾಭ ಇರೋಲ್ಲ ಎರಡೂ ಪಕ್ಷಗಳು ಕಾಂಗ್ರೆಸ್ ವಿರೋಧಿ ಇರೋದ್ರಿಂದ ಕಾಂಗ್ರೆಸ್ ವಿರೋಧಿ ಸ್ಪೇಸ್ನಲ್ಲಿರುವಂಥ ಉಳಿದ ಪಕ್ಷಗಳನ್ನು ತಿಂದೇ ಬಿ ಜೆ ಪಿ ಬೆಳಿಬೇಕಾಗತ್ತೆ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಎರಡೇ ಈ ರಾಜ್ಯದ ಜನರಿಗೆ ಪರ್ಯಾಯ ಅಂತ ಆಗದೇ ಇರೋದಕ್ಕೂ ಜೆ ಡಿ ಎಸ್ ಅಸ್ತಿತ್ವ ಮುಖ್ಯ ಇತ್ತು ಇಲ್ಲಾಂದರೆ ಈ ಎರಡು ಪಕ್ಷಗಳ ರಾಜಕಾರಣದಲ್ಲಿ ಜನರಿಗೆ ಬೇರೆ ಆಯ್ಕೆನೇ ಇರೋದಿಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಜೆ ಡಿ ಎಸ್ನ ಅಸ್ತಿತ್ವ ಇದ್ದಿದ್ದು ಈ ಮೂರನೇ ಶಕ್ತಿಯಾಗಿ ಅಂದರೆ ಬೇರೆ ಯಾವ ಕಾರಣ ಇಲ್ಲದೇ ಇದ್ದರೂ ಮೂರನೇ ಶಕ್ತಿ ಅನ್ನೋದಕ್ಕೆ ಒಂದು ಸ್ಪೇಸ್ ಇರೋದಕ್ಕೆ ಸಾಧ್ಯ ಆದರೆ ಈಗ ಬಿ ಜೆ ಪಿ ಜೊತೆಗೆ ಹೋಗೋದ್ರಿಂದ ಜೆ ಡಿ ಎಸ್ ಅದನ್ನು ಕೂಡ ಕಳ್ಕೊಳ್ತಾ ಇದೆ ಇಲ್ಲ ಈಗ ಬಿ ಜೆ ಪಿ ಜೊತೆಗೆ ಹೋಗದೇ ಇದ್ದರೆ ಜೆ ಡಿ ಎಸ್ನ ಅಸ್ತಿತ್ವನೇ ಹೋಗಿಬಿಡುವಂಥ ಸಾಧ್ಯತೆ ಇದೆ ಅನ್ನೋ ಮಾತು ನಿಜನೇ ಯಾಕಂದರೆ ಕಾಂಗ್ರೆಸ್ಸು ಜೆ ಡಿ ಎಸ್ನ ಒಳಗೆ ಕನ್ನ ಕುರಿಯುವಂಥ ಕೆಲಸ ಮಾಡ್ತಾಯಿದೆ ಮತ್ತು ಒಂದು ವೇಳೆ ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗದೇ ಇದ್ದರೆ ಒಂದಷ್ಟು ಭಾಗವನ್ನು ಕಾಂಗ್ರೆಸ್ಸು ಮತ್ತು ಅದರ ಬಹುಭಾಗವನ್ನು ಅದರ ಬೇಸನ್ನು ಬಿ ಜೆ ಪಿ ಕೂಡ ತಿಂದುಬಿಡುತ್ತೆ ಅಂತ ಅವರೀಗ ಬಿ ಜೆ ಪಿ ಜೊತೆಗೆ ಹೋಗಿರ್ಬೋದು ಆದರೆ ಒಂದು ರಾಜಕೀಯ ಪಕ್ಷವಾಗಿ ಜೆ ಡಿ ಎಸ್ ಪಕ್ಷ ಸಂಪೂರ್ಣ ಅವಸಾನ ಹೊಂದುತ್ತೆ ಇದಕ್ಕೆ ಕಾರಣ ಆಗಲೇ ಹೇಳಿದ ರೀತಿಯಲ್ಲಿ ಜೆ ಡಿ ಎಸ್ಗೆ ಇರುವಂಥ ವ್ಯಕ್ತಿತ್ವಹೀನತೆಯ ಒಂದು ಸಮಸ್ಯೆ ಒಂದು ಪಕ್ಷ ಅದು ಭ್ರಷ್ಟವಾಗಿರ್ಬೋದು ಒಂದಷ್ಟು ಕುಟುಂಬ ರಾಜಕಾರಣ ಇರ್ಬೋದು ಬಲಾಢ್ಯರಿಗೆ ಉಪಯೋಗ ತಂದು ಕೊಡುವಂಥ ಪಕ್ಷ ಅದಾಗಿರ್ಬೋದು ಆದರೆ ಅದರ ಆಚೆಗೆ ಜನಸಾಮಾನ್ಯರ ಮುಂದೆ ಅದಕ್ಕೊಂದು ಕ್ಯಾರೆಕ್ಟರ್ ಇರ್ತದೆ ಒಂದು ವ್ಯಕ್ತಿತ್ವ ಇರ್ತದೆ ಜೆ ಡಿ ಎಸ್ ಬಳಲ್ತಾ ಇದ್ದಿರೋದು ಜೆ ಡಿ ಎಸ್ ಬಳಲ್ತಾ ಇರೋದು ಅಂಥ ವ್ಯಕ್ತಿತ್ವ ಅಥವಾ ಸಾರ್ವಜನಿಕ ಗುಣ ಹೊಂದಿಲ್ಲದೇ ಇರೋದರಿಂದ ಆ ಪಕ್ಷದ ಮೂಲ ನೆಲೆ ಅಂತ ಹೇಳುವಂಥ ಒಕ್ಕಲಿಗರು ಈ ಚುನಾವಣೆಯಲ್ಲಿ ಇದಿನ ಡಾಟ್ ಕಾಮ್ ಮತ್ತು ಇಂಡಿಯಾ ಟುಡೇ ಮೈ ಆಕ್ಸಿಸ್ ಸಮೀಕ್ಷೆ ಅವೆರಡನ್ನೂ ಇಟ್ಟು ಒಂದು ಆವರೇಜ್ ಮಾಡಿದಾಗ ಶೇಕಡಾ ಮೂವತ್ತೊಂಬತ್ತರಷ್ಟು ಮಾತ್ರ ಓಟ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ತಲಾ ಇಪ್ಪತ್ತೆಂಟರಷ್ಟು ವೋಟ್ ಹಾಕಿದ್ದಾರೆ ಅಂದರೆ ಒಕ್ಕಲಿಗರಲ್ಲಿ ಒಂದಷ್ಟು ಜನರಿಗೆ ಕಾಂಗ್ರೆಸ್ಸು ಇನ್ನೊಂದಷ್ಟು ಜನರಿಗೂ ಬಿ ಜೆ ಪಿ ಹಿತ ಅನಿಸಿದೆ ಮುಂದೆನೂ ಅದು ಇನ್ನೂ ಜಾಸ್ತಿ ಹಿತ ಅನ್ನಿಸ್ತಾ ಹೋಗ್ಬೋದು ಆಗ ಒಕ್ಕಲಿಗರೂ ಇಲ್ಲದೆ ಒಕ್ಕಲಿಗರನ್ನು ದಾಟಿ ಬೇರೆ ಬೇರೆ ಸಮುದಾಯಗಳು ಕೂಡ ಜೆ ಡಿ ಎಸ್ ತಮ್ಮ ಹಿತ ಅಂತ ಅನ್ನಿಸೋ ಹಾಗೆ ಮಾಡದೇ ಇದ್ದರೆ ಜೆ ಡಿ ಎಸ್ಸು ಎಲ್ಲೂ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾದರೆ ಜೆ ಡಿ ಎಸ್ ಏನು ಮಾಡ್ಬೋದಿತ್ತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಅದರ ನೆಲೆ ಅದು ಕಾಂಗ್ರೆಸ್ ವಿರೋಧಿ ಸ್ಪೇಸ್ ಎಂದು ಇದೇ ಕಾಂಗ್ರೆಸ್ ವಿರೋಧಿ ಸ್ಪೇಸ್ನಲ್ಲಿರುವಂಥ ಬಿ ಜೆ ಪಿ ಇವತ್ತು ಅತ್ಯಂತ ದುರ್ಬಲಗೊಂಡಿದೆ ಜೆ ಡಿ ಎಸ್ಗಿಂತಲೂ ದುರ್ಬಲಗೊಂಡಿದೆ ಜಾಸ್ತಿ ಎಮ್ ಎಲ್ ಎಗಳಿರ್ಬೋದು ಆದರೆ ಅದಕ್ಕೊಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡಿಕೊಳ್ಳುವಂಥ ವಿರೋಧ ಪಕ್ಷದ ನಾಯಕನನ್ನು ಚುನಾಯಿಸಿಕೊಳ್ಳಲಿಕ್ಕೆ ಆಗದೇ ಇರೋ ಸ್ಥಿತಿಯಲ್ಲಿ ಅದಿದೆ ಹಾಗಾಗಿ ಆ ಇಡೀ ಸ್ಪೇಸನ್ನು ಆವರಿಸ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಹೊರಡ್ಬೋದಿತ್ತು ಆದರೆ ಅದಕ್ಕೆ ಭಾಳ ಕಷ್ಟ ಇದೆ ಸಮಯನೂ ಬೇಕು ಜೊತೆಗೆ ಅದಕ್ಕಿರುವಂಥ ಒಂದು ಪೂರ್ವ ಷರತ್ತು ಏನಂದರೆ ನಾನಾಗಲೇ ಹೇಳಿದಾಗೆ ರಾಜಕೀಯ ಪಕ್ಷವೊಂದರ ಗುಣವನ್ನು ಮತ್ತು ವ್ಯಕ್ತಿತ್ವವನ್ನು ಪಡೆದುಕೊಳ್ಳೋದು ಅದಾಗಿದ್ದರೆ ಅದರಿಂದ ಈ ರಾಜ್ಯಕ್ಕೂ ಒಳ್ಳೆಯದಾಗ್ತಿತ್ತು ಅಂಥ ಪಕ್ಷ ರಾಜ್ಯಕ್ಕೆ ಬೇಕಿತ್ತು ಅದನ್ನು ಮಾಡದೇ ಇರೋದರಿಂದ ಜೆ ಡಿ ಎಸ್ಸು ಹಿಂದೆ ಜೆ ಡಿ ಯು ಕರಗಿ ಹೋದ ರೀತಿಯಲ್ಲಿ ಅಥವಾ ಬಂಗಾರಪ್ಪನವರು ಬಿ ಜೆ ಪಿಗೆ ಹೋಗಿ ವಾಪಸ್ ಪರೋಕ್ಷದಲ್ಲಿ ಅವ್ರಿಗೆ ಇದ್ದಂಥ ಬೇಸು ಕರಗಿ ಹೋದ ರೀತಿಯಲ್ಲಿ ಕೆ ಸಿ ಪಿ ಕೆ ವಿ ಪಿ ಮಾಡಿದಾಗ ಆ ರೀತಿಯಲ್ಲಿ ಜೆ ಡಿ ಎಸ್ ಕರಗೋಗುತ್ತೆ ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ ಆ ಜಾಗದಲ್ಲಿ ಇನ್ನೊಂದು ಪಕ್ಷ ನಿಧಾನಕ್ಕಾದರೂ ಬೆಳೆಯೋದೊಂದೇ ಇದಕ್ಕಿರುವಂಥ ಪರಿಹಾರ ಅದಾಗುತ್ತಾ ಇಲ್ವಾ ಅನ್ನೋದು ಲೋಕಸಭೆ ಚುನಾವಣೆಯಲ್ಲಿ ನಿರ್ಧಾರ ಆಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಬಹುಶಃ ನಿರ್ಧಾರ ಆಗ್ಬೋದು ಅದೇನೇ ಇರಲಿ ಈ ಮೈತ್ರಿಯಿಂದ ಜೆ ಡಿ ಎಸ್ ಬಿ ಜೆ ಪಿ ಥರ ಆಗೋದ್ರ ಬದಲಿಗೆ ಬಿ ಜೆ ಪಿಯನ್ನು ಜೆ ಡಿ ಎಸ್ ಥರ ಮಾಡೋ ಪ್ರಯತ್ನನಾದರೂ ಅವ್ರು ಮಾಡಲಿ ಅಂತ ಆಶ್ರೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ